ಪ್ರದರ್ಶನ. ನೀವು ಇದನ್ನೆಲ್ಲ ಯಾವಾಗ ಪ್ರಯೋಗ ಮಾಡಿದೀರಮ್ಮ? ಮನೆಯಲ್ಲಿ ಕೆಲವು ಸಲ ಈ ಥರದ್ದೆಲ್ಲ ತಂದಾಗ ಎಳೆದಾಗಿದ್ದಾಗ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಇದನ್ನು ಯಾಕೆ ಉಪಯೋಗಿಸಬಾರ್ದು ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದೇನು ಗೊತ್ತಾ, ನಮಗೆ ನಮ್ಮ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂದರೆ, ಪ್ರಾಣಿಗಳು ಶರೀರಕ್ಕೆ ಆಗದೆ ಇರೋದನ್ನ ಅದಕ್ಕೆ ಯಾವ ಜ್ಞಾನನೂ ಇಲ್ಲ ಅಂತ ನಾವು ತಿಳ್ಕೊತೀವಿ. ಅದು ಮುಟ್ಟದೇ ಇಲ್ಲ, ಅದ್ರ ಹತ್ರಕ್ಕೆ ತಗೊಳ್ಳೋದಿಲ್ಲ. ಅದು ಅದು ಆರೋಗ್ಯಕರವಾಗಿದ್ದರೆ ಮಾತ್ರ ತಿನ್ನತ್ತೆ. ನಮಗೆ ಪಾಠ ಮಾಡುವಾಗ ಹೇಳೋರು, ಪ್ರಾಣಿಗಳನ್ನ ಅಥವಾ ಆಡನ್ನ ಹಿಂದೆ ಹೋದ್ರೆ ಅದೇನೇನೆಲ್ಲ ತಿನ್ನತ್ತೆ ಅದೆಲ್ಲವೂ ಔಷಧೀಯ ಗುಣ ಇರ್ತಕ್ಕಂಥದ್ದು ಅಂತ. ಅಂದ್ರೆ ಅದರಲ್ಲಿ ಏನೋ ಒಂದು ಇದೆ ಅಂದ್ಮೇಲೆ ಅದನ್ನ ಹೇಗಾದ್ರೂ ನಾವು ತಿನ್ನೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಅಷ್ಟೇ. ಫ್ಯಾಂಟಾಸ್ಟಿಕ್ ಥಾಟ್ ಅದು. ಹಾಗಾಗಿ ನಾವು ಇದನ್ನ ಈ ತರ ಯೋಚನೆ ಮಾಡೋದು. ಸುಮ್ಮನೆ ಹಿಂಗೆ ಯೋಚನೆ ಮಾಡ್ದಾ ಇದ್ರೆ ಇದನ್ನೆಲ್ಲ ಮನುಷ್ಯ ಯಾವಾಗ ತಿನ್ನಕ್ಕೆ ಶುರು ಮಾಡ್ದ, ಏನು ಅವನಿಗೆ ಪ್ರೇರಣೆ ಸಿಕ್ತು ಇದನ್ನು ತಿನ್ನಕ್ಕೆ? ಇವಾಗ ಉದಾಹರಣೆಗೆ ಸೀಮೆ ಬದನೆಕಾಯಿ, ಅನಾದಿ ಕಾಲದಲ್ಲಿ ಯಾವಾಗಲೂ ಒಬ್ಬ ಮನುಷ್ಯ ಅವನು ಸೀಮೆ ಬದನೆಕಾಯಿ ಫಸ್ಟ್ ಟೈಮ್ ನೋಡ್ದ, ಅದನ್ನು ತಿನ್ನಬೇಕು ಅಂತ ಅವ್ನ ತಲೆಗೆ ಹೆಂಗೆ ಬಂತು ಅಂತ ಯೋಚನೆ ಮಾಡಿದಾಗ ಬರೋದೇ ಈ ಉತ್ತರ. ಅಂದರೆ ಪ್ರಾಣಿ ತಿಂತು ನಾನು ತಿನ್ನೋಣ ಅಂತ ತಿಂದಿರ್ತಾನೆ. ಹೌದು, ಯಾರು ಒಬ್ರು ತಿಂದಾಗಲೇ ನಮಗೆ ಧೈರ್ಯ. ಇವಾಗ ನಾವು ಇಷ್ಟೆಲ್ಲ ಮಾಡಿದಾಗ ನಾವು ತೋರಿಸಿ ನಮ್ಮ ವೀಕ್ಷಕರ ಎದುರು ನಾವು ತಿಂದರೆ ತಿನ್ನೋದಂತೂ ತಿನ್ಬಹುದು, ಗ್ಯಾರಂಟಿ ಇರುತ್ತೆ.